ಇದು ನಿನ್ ಕಾಲ. ಇಷ್ಟು ವರ್ಷ ನಾನು ಇದನ್ನ ನೆಟ್ಟಿಗೆ ನೋಡೇ ಇರ್ಲಿಲ್ವಲ್ಲೇ. ಕಡಪ ಕಲ್ ತೆಗೆದು ಟೈಲ್ಸ್ ಹಾಕಿರೋ ಬಿರ್ಲಾ ಮಂದಿರ್ ತರ ಆಗೋಗ್ಬಿಟ್ಟಿದ್ಯಾ. ಈಗ ನಿನ್ ಗಸಗಸೆ ಪಾಯಸ ಕುಡ್ಸದೇ ಬೇಡ. ಹುತ್ತು ತರ ಇದ್ದೋಳು, ಮೊದಲನೇ ಸಲ ಹುಡುಗಿ ತರ ಕಾಣಿಸ್ತಾ ಇದ್ಯಾ. ಬೇಡ ಅನ್ಬೇಡ ಬಾರೆ. ನೀವು ಮುಟ್ಟಿದ್ರೆ ಮೈಯೆಲ್ಲ ಕಡತ ಆಗುತ್ತೆ, ಮುಟ್ಟಕೊಟ್ರೆ ವಾಮಿಟ್ ಬರುತ್ತೆ, ತಬ್ಬಕೊಂಡ್ರೆ ಕೊಳತ್ ಹೋಗಿರೋ ವಾಸನೆ ಬರುತ್ತೆ. ನನ್ನ ಪ್ಲೇಟು ನನಗೆ ರಿವೈಂಡ. ನಿಮ್ಮ ಆಸೆಗೆ ಇತ್ತ ಹಾಕೊಳ್ಳಿ, ಬಾಯ್ಗೆ ಬೀಗ ಹಾಕೊಳ್ಳಿ. ಈ ಲಕ್ಕಿ ನಿಮ್ಗೆ ಯಾವತ್ತೂ ಸಿಗೋದಿಲ್ಲ. ಲಕ್ಕಿ ಬೆಳಂದೂರು ವೆಂಕಟ ಸಾಯಿ ಲಕ್ಷ್ಮಿ ಲಕ್ಕಿ ಆಗೋಬಿಟ್ಲ. BTS ಬಸ್ ಬಣ್ಣ ಬದಲಾಯಿಸ್ಬಿಟ್ರೆ ಓಲ್ವ ಆಗ್ಬಿಡುತ್ತಾ? ಇದು ಓಲ್ವ ಬಸ್ಸು, ಮರ್ಸಿಡಿಸ್ ಬೆಂಜು, ಅದು ಮುಂದೆ ಗೊತ್ತಾಗುತ್ತೆ. ನೀವಿರೋ ಮನೆ ಆಫೀಸು ಎಲ್ಲ ನಮ್ಮಪ್ಪಂದು. ಹೆಚ್ಚಿಗೆ ಮಾತಾಡಿದ್ರೆ ಕಲಾಸಿ ಪಾಳ್ಯದಲ್ಲಿ ಕರಟ ಹಿಡ್ಕೊಂಡು ಭಿಕ್ಷೆ ಬೇಡ್ಬೇಕಾಗುತ್ತೆ. ಇನ್ನೊಂದೇ ಒಂದ್ ಚಾನ್ಸ್ ಕೂಡ. ಈ ಬೂಟಾಟಿಕೆಗೆಲ್ಲ ಬಗ್ಗೋಡು ನಾನಲ್ಲ, ನಮ್ಮಿಬ್ರು ಮನೆ ಒಂದೇ, ಆದ್ರೆ ದಾರಿ ಬೇರೆ ಬೇರೆ. ಬಲವಂತ ಮಾಡಿದ್ರೆ ರೇಪ್ ಕೇಸ್ ಮಾಡ್ತೀನಿ. ಹುಷಾರ್ ತಗಲ್ಕೊಂಡೆಲ್ಲೋ ತಗಂಡ್ ನನ್ ಮಗನೆ. ಹೆಂಗಸರು ಮುಸ್ಕ್ ಹಾಕಿ ಮಲ್ಕೊಳ್ಳೋದೆ, ಗಂಡ ಬಂದು ತಾಜಾ ಮಾಡಿ ಕ್ಷಮೆ ಕೇಳಿ ಮುಸುಕ್ ತೆಗಿಲಿ ಅಂತ ಶುರು ಹಚ್ಕೋ ಮಗ. ರಮ್ಮು ಕ್ಯಾನ್ ಐ ಕಮ್ಮು? ಫಸ್ಟ್ ಸ್ಟೆಪ್ ಓಕೆ. ರಮ್ಮು ಡಾರ್ಲಿಂಗ್, ಏನೋ ಬ್ಯಾಡ್ ಟೈಮು, ನಡಿಬಾರ್ ನಡೆದೋಯ್ತು, ಕ್ಷಮಿಸ್ಬಿಡು ರಮ್ಮು. ಹೆಣ್ಣು ಕ್ಷಮೆಯಾದರಿತ್ರಿ ಅಂತಾರೆ, ಒಂದೇ ಒಂದ್ಸಲ ಕ್ಷಮಿಸ್ಬಿಡು ರಮ್ಮು, ಪ್ಲೀಸ್ ರಮ್ಮು. ಸೆಕೆಂಡ್ ಸ್ಟೆಪ್ ಓಕೆ, ಥರ್ಡ್ ಸ್ಟೆಪ್ ಬಹಳ ಇಂಪಾರ್ಟೆಂಟ್. ರಮ್ಮು ಡಾರ್ಲಿಂಗ್, ಹಾಗೇ ಬೆಡ್ಶೀಟ್ ಒಳಗೆ ಬರ್ಲಾ. ಏನು ಬೂಟ್ ಪಾಲಿಶ್ ವಾಸನೆ ಬರ್ತಾ ಇದೆಯಲ್ಲ? ಓಹ್, ಕೋಪಕ್ಕೆ ಸ್ನಾನ ಮಾಡದೆ ಹಾಗೆ ಮಲಗಿರ್ಬೇಕು. ಓಕೆ ರಮ್ಮು ಡಾರ್ಲಿಂಗ್. ಏನು ಬೇಲೂರು ಶಿಲಾಬಾಲ್ಕೆ ತರ ಇದ್ದಿದ್ ಫಿಗರು ಗರ್ಡ್ಗಂಬತ್ ತರ ಆಗೋಗಿದೆಯಲ್ಲ. ಕುಳ್ಳನ್ ಮಗನೆ ನೀನಾ? ನನ್ನ ಹೆಂಡ್ ತಿನ್ಬಿಟ್ಟು ಎಲ್ಲೆಲ್ಲ ಮುಟ್ಬಿಟ್ಟಲ್ಲ. ಪರವಾಗಿಲ್ಲ ಬಿಡಿ ಯಜಮಾನ್ರೆ, ಅಭ್ಯಾಸ ಮಾಡ್ಕೊಳ್ಳಿ. ಹೇಗ ಅಮ್ಮವ್ರ ಪಕ್ಕದ ಮೇಲೆ ಶಿಫ್ಟ್ ಆಗಿದಾಯ್ತು, ಶುರು ಹಚ್ಕೊಳ್ಳಿ. ಬಿಟ್ರೆ ಪಾರ್ತೆ ನಿಮ್ ಗಿಡತ್ರ ಮನೆ ತುಂಬಾ ಆಡ್ಕೊಂಡ್ಬಿಡ್ತೀಯ.